ಹೇಳಿರಿ. ಇದೆ ಮನೆ. ಇದೇನ ಮನೆ? ಹಾಯ್, ಒಂದ್ ನಿಮಿಷ ನನ್ ಮಾತು ಕೇಳಿ. ಹೇಳಿರಿ ವಿಜಯನಗರ. ಹೇಳಿರಿ ಕೆಳಗಡೆ. ಫಸ್ಟ್ ಫಸ್ಟ್ ಕೇಳ್ಬಿಟ್ಟು ಆಮೇಲೆ ಹತ್ಬೇಕು. ಹತ್ಬಿಟ್ಟು ಕೇಳೋದಲ್ಲ. ವಿಜಯನಗರಕ್ಕೆ ಬರ್ತೀರಾ? ಬರಲ್ಲ. ಹನುಮಂತ್ ನಗರ್ ಬರಲ್ಲ. ಕಬ್ಬನ್ ಪಾರ್ಕ್ ಬರಲ್ಲ. ಲಾಲ್ ಬಾಗ್ ಇಲ್ಲ. ಎಂ ಜಿ ರೋಡ್ ಬರಲ್ಲ. ಇನ್ ಎಲ್ಲಿಗ್ರಿ ಹೋಗ್ತೀರಾ? ಎಲ್ಲಿಗಾರು ಹೋಗ್ತೀವಿ, ಅದು ನಮ್ಮಿಸ್ತಾರೆ. ನಡೀರಿ, ನೀವ್ ಎಲ್ಲಿ ಕರ್ಕೊಂಡು ಹೋಗ್ತೀರೋ ಅಲ್ಲಿಗೆ ಬರ್ತೀವಿ. ನಾವ್ ಎಲ್ಲಿಗಾರು ಹೋಗ್ತೀವಿ, ಅದು ನಮ್ಮಿಸ್ತಾ ಹೇಳ್ದಲ್ಲ. ತಪ್ಪಲ್ವಾ? ಪಬ್ಲಿಕ್ ಸರ್ವಿಸ್ ತಾನೇ ಇರೋದು, ವೃತ್ತಿಗೆ ಗೌರವ ಕೊಡಬೇಕು. ಅದು ನಾನು ನಿಮ್ಮಿಂದ ಕಲ್ತ್ಕೋಬೇಕಾಗಿಲ್ಲ. ಎಲ್ಲಿಗೆ ಹೋಗ್ಬೇಕೀಗ? ವಿಜಯನಗರ್ಗೆ. ಸಾರಿ ಸಾರಿ, ನಿಮ್ಗೆ ಹೇಳ್ತಿರೋದು ನಿಮ್ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೆ ಅವತ್ ದೇವಸ್ಥಾನದಲ್ಲಿ ಬೈದ್ಬಿಟ್ಟೆ. ಮತ್ತೆ ತಪ್ಪು ನಂದೇ ಆಗಿದ್ರು, ಆಕ್ಸಿಡೆಂಟ್ ನಿಮ್ಮಿಂದ ಆಗಿದ್ದು ಅಂತ ನಾನು ನಿಮ್ಮೇಲೆ ರೇಗಾಡ್ಬಿಟ್ಟೆ. ಆಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ನಾನು ನೋಡಿದಾಗ್ಲೇ ನಿಮ್ ಬಗ್ಗೆ ಸರಿಯಾಗಿ ಗೊತ್ತಾಗಿದ್ದು. ಅಲ್ರಿ, ಅವತ್ತು ದೇವಸ್ಥಾನದ ಹತ್ರ ನಿಮ್ಮನ್ನ ಕಾಪಾಡಿದಕ್ಕೆ ನಿನಗಾಗಲಿ ಈಗಾಗ್ಲಿ ಅಂತ ಶಾಪ ಹಾಕಿದ್ರೆ. ಅಯ್ಯೋ, ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ಕೊಂಡೆ? ಓ, ಏನ್ ಅಷ್ಟೊಂದು ಕ್ಲೋಸ್ ಆ ನಿಮ್ಗೆ ಆ ದೇವರು? ಓ, ನಾನ್ ನಿಮ್ಮನ್ನ ಭೇಟಿ ಆಗೋದಕ್ಕಿಂತ ಮುಂಚೆನೆ ನೀವ್ ನಮ್ಮ ಮನೆಗ್ ಬಂದಿದ್ರಿ. ನಾನಾ? ಅದೇ ಆಟೋದಲ್ಲಿ ಬಿಟ್ಟಿದ್ನಲ್ಲ ತಾಯಿ ಚಾಮುಂಡೇಶ್ವರಿ ಫೋಟೋನ, ನೀವೇ ನಮ್ಮ ಮನೆಗೆ ತಂದ್ಕೊಟ್ಟಿದ್ದು. ಓಹೋ, ಅದಾ ನಿಮ್ಮ ಮನೆ? ಹೌದು. ಪರವಾಗಿಲ್ವೇ, ತುಂಬಾ ಸ್ಟ್ರಾಂಗ್ ಲಿಂಕ್ ಅಲ್ಲೇ ಪರಿಚಯ ಆಗ್ತಾ ಇದ್ದೀರಾ. ಈಗೇನು? ನೀವು ನನ್ನ ಕ್ಷಮಿಸ್ಬೇಕು. ತಪ್ಪು ಮಾಡೋದು ಸಹಜ, ಆದ್ರೆ ಅದನ್ನ ತಿದ್ದಿ ನೋಡ್ಕೊಳ್ಳೋದು ದೊಡ್ಡ ಗುಣ. ನನ್ನ ಸಾರಿ ಇದಕ್ಕೆ ನಾನು ಹುಡ್ಕೊಂಡ್ ಬೇರೆ ಬಂದಿದ್ರ. ಐ ಲೈಕ್ ಇಟ್. ನನಗೆ ನಿಮ್ ಮೇಲೆ ಯಾವ ಕೋಪನೂ ಇಲ್ಲ. ಈಗ ನಿಮ್ಗೆ ಎಲ್ಲಿಗೆ ಡ್ರಾಪ್ ಮಾಡ್ಲಿ? ಪರವಾಗಿಲ್ಲ, ನಾನ್ ನಿಮ್ ಜೊತೆ ಮಾತಾಡ್ಬೇಕಿತ್ತು, ಅದಕ್ಕೆ ಗಾಡಿ ಹತ್ತೆ. ನಾನು ಬರ್ತೀನಿ. ನೀವ್ ಈ ಆಟೋ ಹಿಂದೆ ಬರ್ದಿರೋ ಲೈನ್ಸ್ ನನಗ್ ತುಂಬಾ ಇಷ್ಟ ಆಯ್ತು.